ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾವು ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದೊಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ನನ್ನ ಸ್ಟೈಲಲ್ಲಿ ಮಾಡುವಂಥ ಒಂದು ಟೇಸ್ಟಿ ಗೀ ರೈಸ್ ಅಂತಲೇ ಹೇಳ್ಬೋದು. ನೀವು ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ಗೀ ರೈಸ್ ಮಾಡಿದ್ದಾರೆ, ಬಟ್ ಈ ಥರ ಯಾರೂ ಮಾಡಿಲ್ಲ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಕಮ್ಮಿನ ಇಂಗ್ರೀಡಿಯೆಂಟ್ಸ್ ತಗೊಂಡು ನೀವು ಟೇಸ್ಟಿ ಗೀ ರೈಸ್ ತಯಾರಿಸೋಣ. ಎರಡು ಈರುಳ್ಳಿ ತಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಕಪ್ ತಗೊಂಡಿದ್ದೀನಿ, ಗೋಡಂಬಿ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ, ಎಣ್ಣೆ ತಗೊಂಡಿದ್ದೀನಿ, ಹಸಿ ಕರಿಬೇವು ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಖಾರಕ್ಕೆ ಅದು ಮಾತ್ರ ಯೂಸ್ ಮಾಡ್ತಿರೋದ್ರಿಂದ ನಾನು GRB ತುಪ್ಪ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ನೋಡೋಣ ನಾವು. ಪಲಾವ್ ಎಲೆ 4 ತಗೊಂಡಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ನಕ್ಷತ್ರದ ಹೂವು, ಮರಾಠಿ ಮೊಗ್ಗು ಇಷ್ಟನ್ನೂ ನೆನೆಸಿ ಇಟ್ಕೊಂಡಿದ್ದೀನಿ ನಾನು. ಪುದೀನ, ಕೊತ್ತಂಬರಿ ಸೇಮ್ ಅಳತೆಯಲ್ಲಿ ತಗೊಂಡಿಟ್ಕೊಂಡಿದ್ದೀನಿ. 1 ಕಪ್ ಮೊಸರು ತಗೊಂಡಿದ್ದೀನಿ, ಸೇಮ್ ಅಳತೆಯಲ್ಲಿ 1 ಕಪ್ ಹಾಲು ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ ನಾನು. ಈ ಗ್ಲಾಸಲ್ಲಿ ನಂಗೆ 4 ಗ್ಲಾಸ್ ಆಗಿದೆ, 1 ತೆಂಗಿನಕಾಯಿದು ಫುಲ್ ಹಾಲು ನೋಡಿ. ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಸೋದಿಸ್ಕೊಂಡಿದ್ದೀನಿ ನಾನು ಹಾಲನ್ನ. ಈ ಹಾಲು ನನಗೆ 4 ಗ್ಲಾಸ್ ಆಗುವಷ್ಟು ಸಿಕ್ಕಿದೆ ನಾನು ಸೋದಿಸ್ಕೊಂಡಾದ್ಮೇಲೆ. ಇವಾಗ ನಾನು ಇದರಲ್ಲಿ 3 ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ ನಾನು. ಬುಲೆಟ್ ರೈಸ್ ತಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲ ನೋಡಿದ್ರಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ, ಈಗ ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನು ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ, ನಾನು ಮಾಡೋ ಕ್ವಾಂಟಿಟಿಗೆ ಇದು ಕರೆಕ್ಟಾಗಿರುತ್ತೆ. ಸೊ ನಾನು ಅದನ್ನು ಇಟ್ಕೊಂಡು ಇವಾಗ ಅದು ಬಿಸಿ ಆದಮೇಲೆ ಆಯಿಲ್ ಹಾಕ್ಕೋತಾ ಇದ್ದೀನಿ ನಾನು. ನಾನು ಆ ಕಪ್ಪಲ್ಲಿ ತೊಗೊಂಡಿದ್ದು ಸಾಕಾಗಲ್ಲ, ಸೊ ಎಕ್ಸ್ಟ್ರಾ ಆಯಿಲು ಆ್ಯಡ್ ಮಾಡ್ಕೋತಿದ್ದೀನಿ. ಇದು ಗೀ ರೈಸ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಮತ್ತು ಗೀ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ನಾನು ಇವಾಗ ಗೀ ಹಾಕ್ಕೋತಾ ಇದ್ದೀನಿ. ಇವಾಗ ಇಲ್ಲ ಅರ್ಧ ಗೀ ಹಾಕ್ಕೊಳ್ಳೋಣ, ಲಾಸ್ಟಲ್ಲಿ ದಮ್ ಕಟ್ಟೋ ಟೈಮಲ್ಲಿ ನಾವು ಸ್ವಲ್ಪ ಗೀ ಹಾಕ್ಕೊಳ್ಬೇಕು. ಸೊ ಇವಾಗ ಗೀ ಮತ್ತು ಎಣ್ಣೆ ಎರಡೂ ಅರ್ಧ ಹಾಕ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಟೇಸ್ಟ್ ಜಾಸ್ತಿ ಬರಬೇಕಂದ್ರೆ. ಸೊ ಹಾಕಿ ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಬಿಸಿ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಾವು ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸನ್ನ ನೆನೆಸಿರ್ತೀವಿ. ಸೊ ನೀರು ಹಾಕಿದ್ರೆ ಎಣ್ಣೆ ಫುಲ್ಲು ಎಗರ್ಬಿಡುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಲೈಟಾಗಿ ಬಿಸಿ ಆದಾಗಲೇ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸೊ ಅದನ್ನು ಕಲಸಿಬಿಟ್ಟು ನಾವು ಇವಾಗ ಪ್ಲೇಟ್ ಮುಚ್ಚಿಬಿಡೋಣ, ಯಾಕಂದರೆ ಎಣ್ಣೆ ಫುಲ್ಲು ಎಗರ್ದಿರ ವೇಸ್ಟ್ ಆಗ್ದಿರ ಇರುತ್ತೆ. ಸೊ ನಾನು ಇವಾಗ ಪ್ಲೇಟ್ ಮುಚ್ಚಿದ್ದೀನಿ, ನೋಡಿ ಗೊತ್ತಾಗ್ತಾ ಇದೆ ನಿಮಗೆ. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ದು ಫ್ಲೇವರ್ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಗೋಡಂಬಿನ ಆ್ಯಡ್ ಮಾಡಿಕೊಂಡು ಕಲಸ್ಕೊಳ್ಳೋಣ ಅದನ್ನು ನೋಡಿ. ಅದು ಲೈಟಾಗಿ ಕಲರ್ ಬಂದಿದೆ ಈ ಟೈಮಲ್ಲಿ ನಾವು ನೋಡಿ, ಕಲರ್ ಬಂದಿದೆ ಲೈಟಾಗಿ. ಆ ಟೈಮಲ್ಲಿ ನಾವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಅದನ್ನು ನೀಟಾಗಿ ಕಲಸ್ಕೊಳ್ಳೋಣ. ನಿಮ್ಗೆ ಎಷ್ಟು ಖಾರ ಬೇಕೋ ಆ ಥರ ನೀವು ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೋದು. ಕಮ್ಮಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಅದು ಫ್ರೈ ಆಗಿದೆ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ನಾನು ಮನೇಲೇ ಮಾಡಿರೋದು, ಮನೇಲೇ ಮಾಡ್ಕೊಂಡು ಹಾಕಿದ್ರೆ ನೋಡಿ ತರ್ತರಿ ಆಗಿದೆಯಲ್ಲ. ಈ ಥರ ಇದ್ರೇ ಟೇಸ್ಟ್ ಬರೋದು ಗೀ ರೈಸ್ಗೆ. ನಾವು ತುಂಬ ನುಣ್ಣಗೆ ಮಾಡಿಕೊಂಡು ಇಲ್ಲಾಂದರೆ ಅಂಗಡಿಯಿಂದ ತೊಗೊಬಂದು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ. ಇವಾಗ ಆಯಿಲ್ ಬಿಟ್ಕೋತಾ ಇದೆ, ನಾವು ಕಲಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನೋಡಿ. ಆಯಿಲ್ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಕರಿಬೇವಿನ ಸೊಪ್ಪು ಹಾಕಬೇಕು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಈ ಟೈಮಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಇವಾಗ ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿನೂ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಮಾಡ್ಕೋಬೇಕು. ಜಾಸ್ತಿ ಮಾಡೋ ಅವಶ್ಯಕತೆ ಏನಿಲ್ಲ, ಇಷ್ಟಿದ್ದರೆ ಸಾಕು. ನೋಡಿ, ನೋಡ್ತಾ ಇದ್ದೀರಲ್ಲ, ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು ನಮಗೆ. ಈ ಟೈಮಲ್ಲಿ ನಾವು ಇವಾಗ ತೊಗೊಂಡಿರೋ ಮೊಸರು ಹಾಲು ಇದೆಯಲ್ಲ, ಇವಾಗ ಹಾಲು 1 ಕಪ್ ಹಾಕ್ತಾ ಇದ್ದೀನಿ ನಾನು. ಹಾಕಿ ಅದನ್ನು ನೀಟಾಗಿ ಕಲಸ್ಕೊಳ್ಳೋಣ. ಕಲಸ್ಕೊಂಡು ಇವಾಗ ಮೊಸರು ಇದೆಯಲ್ಲ, ಮೊಸರನ್ನು ಕೂಡ ಹಾಕ್ಕೊಳ್ಳೋಣ. ಇವಾಗ ಎರಡೂ ಹಾಕಿ ನೀಟಾಗಿ ಅದನ್ನು ಸ್ವಲ್ಪ ಕುದಿಸ್ಕೊಬೇಕು ನಾವು. ಫ್ರೆಂಡ್ಸ್, ಜಾಸ್ತಿ ಏನು ಟೈಮ್ ಹಿಡಿಯಲ್ಲ, ತುಂಬಾ ಬೇಗ ಆಗೋಗುತ್ತೆ. ನಾವು ಬಿರಿಯಾನಿಗಿಂತ ಬೇಗ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು. ಇವಾಗ ನಾವು ಈ ಟೈಮಲ್ಲಿ ಸ್ವಲ್ಪ ಕುದಿಯೋ ಟೈಮಲ್ಲಿ ನಾವು ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಲಾಸ್ಟಲ್ಲಿ ನೋಡಿಕೊಂಡು ಹಾಕ್ಕೋಬೋದು. ಇವಾಗ ಸ್ವಲ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಸೋಣ, ಅದು ಕುದಿ ಬರಲಿ. ಕುದಿ ಬಂದಮೇಲೆ ನಾವು ಪುದೀನ ಕೊತ್ತಂಬರಿ ಹಾಕ್ಕೊಳ್ಳೋಣ ನೋಡಿ. ಇವಾಗ ಕುದೀತಾ ಇದೆ ಈ ಟೈಮಲ್ಲಿ, ಈ ಥರ ಕುದಿಯೋವಾಗ ಈ ಟೈಮಲ್ಲಿ ನಾವು ಪುದೀನ ಕೊತ್ತಂಬರಿ ಹಾಕ್ಕೋಬೇಕು ನೋಡಿ. ಹಾಕ್ತಾ ಇದ್ದೀನಿ ನಾನು. ಎರಡು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ, ಪುದೀನ ಎಷ್ಟು ತಗೋತಿರೋ ಕೊತ್ತಂಬರಿ ಅಷ್ಟು ತಗೊಳ್ಳಿ. ಇವಾಗ ನೋಡಿ ಅದನ್ನ ನೀಟಾಗಿ ಕಲಸ್ಕೊಳ್ಳೋಣ. ಅದು ಸ್ವಲ್ಪ
ಫ್ರೈ ಮಾಡ್ಕೊಳ್ಳೋಣ. ಆ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಅದು ನೋಡಿ ಕುದೀತಾ ಇದೆ ಇವಾಗ ನಮಗೆ. ಈ ಟೈಮಲ್ಲಿ ನಾವು ಕೊಬ್ಬರಿ ಹಾಲನ್ನ ಹಾಕ್ಕೋಬೇಕು. ನಂಗೆ ಕೊಬ್ಬರಿ ಹಾಲು 4 ಗ್ಲಾಸ್ ಆಗೋಷ್ಟು ಸಿಕ್ಕಿದೆ. ಸೊ ನಾನು 4 ಗ್ಲಾಸ್ ಆಗೋಷ್ಟು ಇವಾಗ ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಹಾಲು ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ನೋಡಿ, ಬೇಕಂದರೆ ಟ್ರೈ ಮಾಡಿ ನೀವು ಕಮೆಂಟ್ ಮಾಡಿ ಹೇಗಿರುತ್ತೆ ಏನು ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈಗ 3 ಗ್ಲಾಸ್ಗೆ 6 ಗ್ಲಾಸ್ ನೀರು ಹಾಕ್ಬೇಕಲ್ವಾ. ನಾನು 4 ಗ್ಲಾಸ್ ಕೊಬ್ಬರಿ ಹಾಲು ಹಾಕ್ತಾಯಿದ್ದೀನಿ, 1 ಗ್ಲಾಸ್ ನೀರು ಹಾಕ್ತೀನಿ ಅಷ್ಟೇ, ಯಾಕಂದರೆ 1 ಗ್ಲಾಸ್ ಹಾಕಲ್ಲ ಆಲೂ ಮೊಸರು ಯೂಸ್ ಮಾಡಿರೋದ್ರಿಂದ. ಫ್ರೆಂಡ್ಸ್ ನೋಡಿ, ನಾವು ಗೀ ರೈಸ್ ಸ್ಟಾರ್ಟ್ ಮಾಡೋ ಟೈಮಲ್ಲೇ ನಾವು ಅಕ್ಕಿನ ನೆನೆಸಿಟ್ಕೊಬೇಕು. ನೆನೆಸಿಟ್ರೆ ತುಂಬ ಸ್ಮೂತಾಗಿ ಬರುತ್ತೆ ರೈಸು, ಅದಕ್ಕೆ ನಾವು ನೆನೆಸಿಟ್ಕೊಬೇಕು. ಈಗ ನಾವು ಕುದಿಯಕ್ಕೆ ಇಟ್ಟಿದ್ದೀವಲ್ಲ, ಅದು ನೋಡಿ ಎಷ್ಟು ನೀಟಾಗಿ ಕುದೀತಾ ಇದೆ ಅಂದ್ಬಿಟ್ಟು. ಈ ಟೈಮಲ್ಲಿ 1 ಗ್ಲಾಸ್ ನೀರು ಹಾಕ್ಬೇಕಿತ್ತಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡೆ ನಾನು. ಅದನ್ನು ನೀಟಾಗಿ ಕಲಸೋಣ, ಅದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ ನಾವು. ಇವಾಗ ಟೋಟಲ್ ನಾನು 5 ಗ್ಲಾಸ್ ನೀರು ಹಾಕಿದ್ದೀನಿ, 1 ಗ್ಲಾಸ್ ಹಾಕಿಲ್ಲ ಯಾಕಂದರೆ ಹಾಲು ಮೊಸರು ಯೂಸ್ ಮಾಡಿರೋದ್ರಿಂದ. ನೋಡಿ, ನಾನು ಇವಾಗ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಗೀ ರೈಸ್ನ ನೀವು ಟ್ರೈ ಮಾಡಿ ಹೇಳಿ ಯಾವ ಥರ ಇದೆ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ನೀವು ಟ್ರೈ ಮಾಡಬೇಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇಟ್ಕೊಳ್ಬೇಕಂದ್ರೆ ಟ್ರೈ ಮಾಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇದೆ ಏನು ಅಂದ್ಬಿಟ್ಟು. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಗೀ ರೈಸ್ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡಿಕೊಂಡು. ಎಷ್ಟು ಫಸ್ಟ್ ಹಾಕಿದ್ವಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಂಡು ಅದನ್ನು ಕುದಿಯಕ್ಕೆ ಬಿಡೋಣ. ನೋಡಿ, ನಾನು ಕುದಿಯಕ್ಕೆ ಬಿಟ್ಟಿದ್ದೆ ಇವಾಗ ರೈಸ್, ನೋಡಿ ಗಟ್ಟಿ ಆಗ್ತಾ ಇದೆ ಇವಾಗ, ನೀರೆಲ್ಲ ಕಮ್ಮಿ ಆಗ್ತಾ ಇದೆ. ಸೊ ಇನ್ನೂ ಸ್ವಲ್ಪ ನೀರೆಲ್ಲ ಎಳ್ಕೊಬೇಕು, ಆ ಟೈಮಲ್ಲಿ ನಾವು ಅದನ್ನು ದಮ್ ಕಟ್ಟೋದಕ್ಕಾಗೋದು. ಸೊ ಇವಾಗ ಆಗಲಿ ನೋಡಿ, ಇವಾಗ ಗಟ್ಟಿಯಾಗಿದೆ. ಈ ಟೈಮಲ್ಲಿ ನಾವು ಅದನ್ನು ಮೇಲೆ ಫುಲ್ಲು ಲೆವೆಲಾಗಿ ಮಾಡ್ಕೊಬೇಕು, ಯಾಕಂದರೆ ತುಪ್ಪ ಹಾಕ್ತೀವಲ್ಲ ನೀಟಾಗಿರುತ್ತೆ, ಸೊ ಹಾಕೋದಕ್ಕೂ ಈಸಿ ಆಗುತ್ತೆ. ಈ ಥರ ಮಾಡಿಕೊಂಡು ಇವಾಗ ತುಪ್ಪನ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಳ್ಳಿ, ಗೀ ರೈಸ್ ಆಗಿರೋದ್ರಿಂದ ಸ್ವಲ್ಪ ಗೀ ಜಾಸ್ತಿ ಇದ್ರೇ ಟೇಸ್ಟ್ ಬರೋದು. ನಾನು ಫಸ್ಟಿಗೂ ಆಯಿಲ್ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೆ, ಇವಾಗ ಲಾಸ್ಟಲ್ಲಿ ದಮ್ ಕಟ್ಟೋ ಟೈಮಲ್ಲಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ತುಂಬಾ ಸ್ಮೂತಾಗಿರುತ್ತೆ, ದಮ್ ಕಟ್ಟಿದ ಆದಮೇಲೆ ನಮಗೆ ಸ್ಮೂತಾಗಿರುತ್ತೆ ರೈಸು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಅಷ್ಟು ಸ್ಮೂತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಹೇಳಿ. ನೋಡಿ, ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ನೀಟಾಗಿ ದಮ್ ಕಟ್ಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಬಿರಿಯಾನಿ ವೀಡಿಯೋದಲ್ಲೇ ಹೇಳಿದ್ದೆ ನಿಮಗೆ, ಗ್ಯಾಪ್ ಎಲ್ಲ ಇದ್ದರೆ ಅದು ದಮ್ ಆಗೋದೇ ಇಲ್ಲ ಅಂತ. ಬಿರಿಯಾನಿ ವೀಡಿಯೋ ಯಾರೆಲ್ಲ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಈಗ ನೋಡಿ, ನಾನು ಇದು ಡಂಬಲ್ ಇತ್ತಲ್ಲ ವೇಸ್ಟಾಗಿ ಇಟ್ಟಿದ್ದೆ ಅಂತ ಹೇಳಿದ್ದೆ, ಅದನ್ನೇ ಇಟ್ಕೊಂಡು ದಮ್ ಕಟ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಬೇರೆ ಏನಾದರೂ ತೂಕ ಇರೋವಂಥದ್ದು ಇಟ್ಕೊಂಡು ಮಾಡಿ. ಈಗ ನೋಡಿ, ರೆಡಿ ಆಗಿದೆ. ನಾನು 10 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ದಮ್ ಕಟ್ಟಿದ್ದೆ. ಇವಾಗ ತೆಗಿಯೋಣ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿದ್ರೆ ನೀವೇ ಶಾಕ್ ಆಗ್ತಿರೋ, ಅಷ್ಟು ಟೇಸ್ಟಾಗಿ ನಾವು ಮಾಡ್ತೀರಾ ಅಂತ, ಅಷ್ಟು ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಗೀ ರೈಸ್ ಸಿಂಪಲಾಗಿ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.